Hi, good morning everyone, friends and my dear students. ನಾವೀಗ ಫೋಟೋಶಾಪ್ನಲ್ಲಿ ಈಸಿಯಾಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದನ್ನು ನಾನು ನಿಮಗೆ ಹೇಳಿಕೊಡ್ತೇನೆ. ವಿತಿನ್ ಸೆಕೆಂಡಲ್ಲಿ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ಫೋಟೋವನ್ನು ತೆಗಿಬೋದು. ಯಾವ ರೀತಿಯಪ್ಪ ಅಂದರೆ ಈ ಥರ ಬ್ಯಾಕ್ಗ್ರೌಂಡ್ ಇದೆಯಲ್ಲ, ನೀವು ಯಾವುದೇ ಫೋಟೋಶಾಪ್ ಸಹಾಯವಿಲ್ಲದೆ ಬ್ಯಾಕ್ಗ್ರೌಂಡನ್ನು ಈಸಿ ಅತಿ ಸರಳವಾಗಿ ನೀವು ಇದನ್ನು ರಿಮೂವ್ ಮಾಡ್ಬೋದು. ಅದು ಹೇಗಪ್ಪ ಅಂತ ನಾನು ನಿಮಗೆ ವಿತಿನ್ ಸೆಕೆಂಡಲ್ಲಿ ಹೇಳಿಕೊಡ್ತೇನೆ. ಫ್ರೆಂಡ್ಸ್ ನೋಡಿ, ಈಗ ನಾವು ಯಾವುದೇ ಒಂದು ಗೂಗಲ್ ಕ್ರೋಮನ್ನು ಓಪನ್ ಮಾಡೋಣ. ಮಾಡಿದ ನಂತರ ಅಲ್ಲಿ ಒಂದು ನ್ಯೂ ತಗೋಣ. ಇದರಲ್ಲಿ ನಾವು ಏನಪ್ಪ ಟೈಪ್ ಮಾಡೋದಂದರೆ ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಟೈಪ್ ಮಾಡೋಣ. ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ನಾವು ಟೈಪ್ ಮಾಡಿದ ತಕ್ಷಣ ನಮಗೆ ಕಣ್ಮುಂದೆ ರಿಮೂವ್ ಬ್ಯಾಕ್ಗ್ರೌಂಡ್ ಫ್ರಮ್ ಇಮೇಜ್ ಅಂತ ಬರುತ್ತೆ. ಇದು ಫಸ್ಟಿಂದ ಒಂದೇನು ತೊಗೊಳ್ಳೋಣ. ಈ ತಗೊಂಡ ನಂತರ ನಮಗೆ ಬರುವುದು ರಿಮೂವ್ ಇಮೇಜ್ ಬ್ಯಾಕ್ಗ್ರೌಂಡ್ ಅಂದರೆ ಇದು ಟೋಟಲಿ ಫ್ರೀ ಆಗಿದೆ, ಯಾವ ಕಾಸ್ಟ್ ಕೂಡ ಕಟ್ಟಾಗೋದಿಲ್ಲ ಇದರಲ್ಲೇ. ಈಗ ನಾವು ಯಾವ ಇಮೇಜ್ ಬೇಕು ನಮ್ಮದು ಇಲ್ಲಿ ಅಪ್ಲೋಡ್ ಅಂತ ಇದೆಯಲ್ಲ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ. ನಮಗೆ ಬೇಕಾಗಿರ್ತಕ್ಕಂಥ ಇಮೇಜನ್ನು ತಗೊಳ್ಳೋಣ. ಇಲ್ಲಿ ತಗೊಂಡ ನಂತರ ನಮಗೆ ಏನಪ್ಪ ಬರುತ್ತೆ ಅಂದರೆ ಈ ಥರ ಬ್ಯಾಕ್ಗ್ರೌಂಡ್ ಏನು ಇರಲಾರಂಗೆ ಬರುತ್ತೆ, ಎಂಪ್ಟಿ ಬ್ಯಾಕ್ಗ್ರೌಂಡ್ ಬರುತ್ತೆ. ಇದಕ್ಕೆ ನಾವು ಬೇರೆ ರೀತಿಯ ಒಂದು ಕಲರಿನ ಬ್ಯಾಕ್ಗ್ರೌಂಡನ್ನು ನಾವು ಆ್ಯಡ್ ಮಾಡಬೇಕಪ್ಪ ಅಂದರೆ ಎಡಿಟ್ನಲ್ಲಿ ಹೋಗಬೇಕಾಗುತ್ತೆ. ಎಡಿಟ್ನಲ್ಲಿ ಹೋದ ನಂತರ ನಮಗೆ ಇಲ್ಲಿ ಫೋಟೋ ಬ್ಯಾಕ್ಗ್ರೌಂಡ್ಸ್ ಅಂದರೆ ನೀವು ಈ ಥರ ಡಿಸೈನ್ ಕೂಡ ಇಟ್ಕೋಬಹುದು. ಅಂದರೆ ಸ್ಟೈಲಿಶ್ ಎಲ್ಲ ಬ್ಯಾಕ್ಗ್ರೌಂಡ್ಗಳು ಆಟೋಮೆಟಿಕ್ಕಾಗಿ ಆ ಒಂದು ಪೇಜ್ನಲ್ಲಿ ಇರ್ತವೆ. ಈಗ ನಮಗೆ ಬೇಡಪ್ಪ ಪ್ಲೇನ್ ಫೋಟೋ ಬೇಕನ್ನಂದರೆ ಇಲ್ಲಿ ಕಲರ್ಸ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಪ್ಲೇನ್ ಫೋಟೋಗಳು ನಿಮಗೆ ದೊರೀತವೆ. ಯಾವ ರೀತಿ ಅಂದರೆ ನೀವು ಈ ಥರ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಆ ಫೋಟೋ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ಬ್ಯಾಕ್ಗ್ರೌಂಡನ್ನು ನೀವು ಚೇಂಜ್ ಮಾಡ್ಬೋದು. ಈ ಥರ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಅಂದರೆ ಸಾಕು, ವಿತಿನ್ ಸೆಕೆಂಡಲ್ಲಿ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ನಂತರ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮಗೆ ಫೋಟೋಶಾಪ್ ಅಲ್ಪ ಸ್ವಲ್ಪ ಬಂದರೂ ಕೂಡ ಸಾಕಾಗುತ್ತೆ. ಇಲ್ಲಿ ನೀವು ಫೋಟೋಶಾಪ್ ತೆಗಿಬೇಕಾಗುತ್ತೆ. ಈಗ ಸೇವ್ ಆಗಿದೆ ಆ ಇಮೇಜು, ಕಲರ್ ಚೇಂಜ್ ಆಗಿದ್ದು ಅಂದರೆ ಇಲ್ಲಿ ಸೇವ್ ಆಗಿದೆ ನೋಡ್ಬೋದು ನೀವು. ಸೇವ್ ಯಾವ ರೀತಿಯಲ್ಲಿ ಸೇವ್ ಆಗಿದೆ ಅನ್ನೋದು ಈಗ ನೀವು ಏನು ಮಾಡ್ತೀರಪ್ಪ ಅಂದರೆ ಫೋಟೋಶಾಪನ್ನು ಓಪನ್ ಮಾಡಿ, ಫೋಟೋಶಾಪನ್ನು ಓಪನ್ ಮಾಡಿ ನೀವು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಬೇಕಾಗಿರುತ್ತೆ ನಿಮಗೆ. ಇದನ್ನು ನೀವು ಅಲ್ಲಿ ಓಪನ್ ಅನ್ನಿ. ಓಪನ್ ಆದ ತಕ್ಷಣ ಇಲ್ಲಿ ನಿಮಗೆ ಇಮೇಜ್ ಎಲ್ಲಿದೆ ಅದು ನೋಡಿ ನಮಗೆ ಸಿಕ್ತು ಇಲ್ಲಿ ರಿಮೂವಬಲ್ ಇಮೇಜ್. ಈ ಇಮೇಜ್ಗೆ ನಾವು ಈಗ ಫೋಟೋ ಥರ ಬೇಕಾಗಿದೆ ಅಂದರೆ ಇಲ್ಲಿ ನಾವು ನೀವು ಅಂತ ತಗೋಣ. ನಮ್ಮ ಸೈಜ್ 4x6 ಇದ್ದರೆ ಸಾಕು, 8 ಫೋಟೋ ಬರ್ತವೆ ಇದರಲ್ಲಿ. ಯಾವ ರೀತಿ ಏನಪ್ಪ ಅಂದರೆ ಇಲ್ಲಿ ರೊಟ್ಯಾಟ್ ಅಂತಂತ ಹೇಳ್ಬಿಟ್ಟು ನಾವು ಈ ಥರ ರೊಟ್ಯಾಟ್ ಮಾಡ್ಕೋಬೇಕು. ಮತ್ತು ಈ ಇಮೇಜನ್ನು ಇದರ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ಟಿ ಹೊಡಿರಿ. ತದನಂತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೈಜನ್ನು ನೀವು ಫೋಟೋ ಸೈಜನ್ನು ಇದು ಮಾಡ್ಕೋಬೋದಾಗಿದೆ. ಆಮೇಲೆ ಯಾರೋ ಕೀಸಿಂದ ನೀವು ಮುಂದೆ ಮಾಡ್ಬೋದು. ಆಮೇಲೆ ಇದಕ್ಕೆ ಏನು ಮಾಡ್ಬೇಕಪ್ಪ ಅಂದರೆ ಮತ್ತೆ ಸೆಲೆಕ್ಟ್ ಮಾಡಿ ಅಪ್ಲೈ ಅನ್ನಿ. ಅಪ್ಲೈ ಅಂತ ಅದ್ರ ಮೇಲೆ ಮತ್ತೆ ಡಬಲ್ ಆಗ್ಬೇಕಂದ್ರೆ ಕಂಟ್ರೋಲ್ ಆಲ್ಟ್ ಅಂತ ಒತ್ತಿ ಹಿಡಿದ್ರಿ, ಅದು ಡಬಲ್ ಆಗುತ್ತೆ. ಮತ್ತು ಸೇಮ್ ಆ್ಯಸ್ ಇಟ್ ಈಸ್ ಎಲ್ಲದ್ರ ಮೇಲೇ ಕಂಟ್ರೋಲ್ ಆಲ್ಟ್ ಅಂತಂತಲೇ ಒತ್ತಿ ಓಕೆ ಕಂಟ್ರೋಲ್ ಆಲ್ಟ್ ಇದೇನು ಈ ಥರ ಇದು ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸರ್ಸ್ತಾ ಇರಿ. ಓಕೆ ಈ ಸ್ವಲ್ಪ ಓಕೆ ಈ ಥರನೇ ಸರ್ಸ್ಬೇಕು ಎಲ್ಲ. ಇದನ್ನು ಕಂಡು ಬ್ಯಾಕ್ಗ್ರೌಂಡ್ ತಗೊಳ್ಳಿ, ಇದನ್ನು ಸರಿಸಿ. ಓಕೆ ಇದು ಯಾವ ರೀತಿಯಪ್ಪ ಅಂದರೆ ಪ್ಲೇಯರ್ ಲೇಯರ್ ಅಂತ ತಗೊಳ್ಳಿ. ಓಕೆ ಇದನ್ನು ಸರಿಸಿ ನಿಮಗೆ ಅಡ್ಜಸ್ಟ್ ಆಗೋಷ್ಟು ಸರಿಸ್ಕೊಳ್ಳಿ ಅಂದರೆ ಫೋಟೋ ಫಿಟ್ಟಾಗಿ ಕೂಡುವಂಗೆ ಸರಿಸ್ಕೊಳ್ಳಿ. ನಾನು ನಿಮಗೆ ಬೇಗ ಬೇಗ ತೋರಿಸ್ಲಿಕ್ಕೆ ಅಂದರೆ ನಾನು ಈ ಥರ ಫಾಸ್ಟ್ ಮಾಡ್ತಾ ಇದ್ದೀನಿ. ಓಕೆ ಈಗ ಕಂಟ್ರೋಲ್ ಆಲ್ಟ್ ಅಂತ ಒತ್ತಿ ಇನ್ನೊಂದು ಬರುತ್ತೆ ಈ ಥರ. ಕಂಟ್ರೋಲ್ ಆಲ್ಟ್ ಒತ್ತಿ ಇನ್ನೊಂದು ಈ ಥರನೇ ಮಾಡಿಬಿಟ್ಟು ನೆಕ್ಸ್ಟ್ ಒನ್ ಆಲ್ಟ್ ಕಂಟ್ರೋಲ್ ಆಲ್ಟ್ ಮತ್ತು ನೆಕ್ಸ್ಟ್ ಒನ್ ಕಂಟ್ರೋಲ್ ಆಲ್ಟ್ ಈ ಥರನೇ ನೀವು ಇದನ್ನು ನಿಧಾನವಾಗಿ ಮಾಡಿ ಇದನ್ನು ನೀವು ಫೋಟೋ ಪ್ರಿಂಟ್ ಮಾಡ್ಬೋದು. ಇಲ್ಲ ಅಥವಾ ಇದನ್ನು ಸೇವ್ ಮಾಡಿಡ್ಬೇಕಂದ್ರೆ ಸೇವ್ ಯಾಸ್ಗೆ ಹೋಗಿ ಇಲ್ಲಿ ಒಂದು ಹೆಸರು ಪಡಿ, PPT ಅಂತ ಹೆಸರು ಪಡಿ.
ಪಿ ಪಿ ಟಿ ಎಸ್ ಅಂತ ಕೊಡೋಣ, ಇಲ್ಲಿ ಪಿ ಎಸ್ ಡಿ ಅಂತಿದೆ ಅದನ್ನು ಬೇಡ, ಜೆ ಪಿ ಜಿ ಅಂತ ತೊಗೊಂಡ್ಬಿಟ್ಟು ಡೆಸ್ಕ್ಟಾಪ್ನಲ್ಲಿ ಇಟ್ಕೊಳ್ಳಿ ಅಥವಾ ಫೋನ್ ಮೊಬೈಲ್ನಲ್ಲಿ ಏನೇನೋ ಹಾಕ್ಕೊಳ್ಳಿ. ಹಾಕ್ಕೆಂದು ನೀವು ಫೋಟೋ ಅಂಗಡಿಗಳಿಗೆ ಹೋಗಿ ಯಾವ ಥರ ಸೇವ್ ಆಗುತ್ತೆ ಅನ್ನೋದನ್ನು ತಿರುಗಿ ತೋರಿಸ್ತೇನೆ, ಅಥವಾ ಈ ಥರ ಸೇವ್ ಆಗಿದೆ ಓಕೆ, ನೀವು ಎಲ್ಲೇನ ಇದನ್ನು ಫೋನಲ್ಲಿ ಹಾಕ್ಕೊಂಡು ಹೋಗಿ ಫೋಟೋ ಅಂಗಡಿಗಳಲ್ಲಿ ಒಂದು 20-30 ರೂಪಾಯಿ ಕೊಟ್ಟರೆ ಇವೆಲ್ಲ ಫೋಟೋಗಳನ್ನು ತೊಳೆದು ಕೊಡ್ತಾರೆ. ನೀವು ಇದು ಈಸಿ ಮೆಥಡನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ್ನು ನಾನು ಮುಗಿಸುತ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್, ನೋಡಿದ್ದಕ್ಕೆ ಧನ್ಯವಾದಗಳು.